ಓಂ ಶಾಂತಿ. ಮುರಳಿಯ ದಿನಾಂಕ 19/9/2020. ಪ್ರಾತಃ ಮುರಳಿ, ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸತ್ಯ ಮಾರ್ಗದರ್ಶಕ ಬಂದಿದ್ದಾರೆ ನಿಮಗೆ ಸತ್ಯ ಸತ್ಯವಾದ ಯಾತ್ರೆಯನ್ನು ಕಲಿಸಲು. ನಿಮ್ಮ ಯಾತ್ರೆಯಲ್ಲಿ ಮುಖ್ಯವಾದದ್ದು ಪವಿತ್ರತೆಯಾಗಿದೆ. ನೆನಪು ಮಾಡಿರಿ ಮತ್ತು ಪವಿತ್ರರಾಗಿರಿ. ಪ್ರಶ್ನೆ, ನೀವು ಮೆಸೆಂಜರ್ ಮತ್ತು ಪೈಗಂಬರ್ನ ಮಕ್ಕಳು, ಯಾವ ಒಂದು ಮಾತನ್ನು ಬಿಟ್ಟು ಮತ್ಯಾವುದೇ ಮಾತಿನಲ್ಲಿ ವಾದ ವಿವಾದ ಮಾಡಬಾರದು? ಉತ್ತರ, ನೀವು ಸಂದೇಶವಾಹಕ ಮೆಸೆಂಜರ್ನ ಮಕ್ಕಳು, ಎಲ್ಲರಿಗೂ ಇದೇ ಮೆಸೇಜ್ ಕೊಡಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಆಗ ಈ ಯೋಗ ಅಗ್ನಿಯಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಇದೇ ಚಿಂತನೆ ಇರಲಿ. ಬಾಕಿ ಅನ್ಯ ಮಾತುಗಳಲ್ಲಿ ಹೋಗುವುದರಿಂದ ಯಾವುದೇ ಲಾಭವಿಲ್ಲ. ನೀವು ಕೇವಲ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ಇದರಿಂದ ಅವರು ಆಸ್ತಿಕರಾಗಲಿ. ಯಾವಾಗ ರಚಯಿತ ತಂದೆಯನ್ನು ಅರಿತುಕೊಳ್ಳುತ್ತಾರೆಯೋ ಆಗ ರಚನೆಯನ್ನು ಅರಿತುಕೊಳ್ಳುವುದು ಸಹ ಸಹಜವಾಗುತ್ತದೆ. ಗೀತೆ, ನಮ್ಮ ತೀರ್ಥಸ್ಥಾನ ಭಿನ್ನವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಿಳಿದಿದೆ, ನಾವು ಸತ್ಯವಾದ ತೀರ್ಥವಾಸಿಗಳಾಗಿದ್ದೇವೆ. ತಂದೆ ಸತ್ಯವಾದ ಮಾರ್ಗದರ್ಶಕ ಆಗಿದ್ದಾರೆ ಮತ್ತು ಅವರ ಮಕ್ಕಳಾದ ನಾವು ಸಹ ಸತ್ಯವಾದ ತೀರ್ಥಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಇದು ಅಸತ್ಯ ಖಂಡ ಅಥವಾ ಪತಿತ ಖಂಡವಾಗಿದೆ. ಈಗ ಸತ್ಯ ಖಂಡ ಅಥವಾ ಪಾವನ ಖಂಡದಲ್ಲಿ ಹೋಗುತ್ತಿದ್ದೀರಾ. ಮನುಷ್ಯರು ತೀರ್ಥಯಾತ್ರೆಗೆ ಹೋಗ್ತಾರೆ ಅಲ್ವಾ? ಕೆಲವು ಸ್ಥಾನಗಳು ವಿಶೇಷವಾದ ಯಾತ್ರಾ ಸ್ಥಾನಗಳು ಎನಿಸಿಕೊಳ್ಳುತ್ತವೆ. ಅಲ್ಲೆಲ್ಲ ಅನೇಕರು ಹೋಗುತ್ತಾರೆ. ಎಲ್ಲಿಗೆ ಯಾರು ಯಾವಾಗ ಬೇಕಾದರೂ ಹೋಗಬಹುದು. ಇದು ಸಹ ಯಾತ್ರೆಯಾಗಿದೆ. ಯಾವಾಗ ಸತ್ಯ ಮಾರ್ಗದರ್ಶಕ ಪರಮಾತ್ಮ ಬರುತ್ತಾರೆ ಆಗ ಈ ತೀರ್ಥಸ್ಥಾನದಲ್ಲಿ ಅಥವಾ ಯಾತ್ರೆಯಲ್ಲಿ ಹೋಗಬಹುದು. ಅವರು ಕಲ್ಪಕಲ್ಪದ ಸಂಗಮ ಯುಗದಲ್ಲಿ ಬರುತ್ತಾರೆ. ಇದರಲ್ಲಿ ಚಳಿ ಬಿಸಿಲಿನ ಮಾತಿಲ್ಲ ಅಥವಾ ಅಲೆದಾಡುವ ಮಾತಿಲ್ಲ. ಇದು ನೆನಪಿನ ಯಾತ್ರೆಯಾಗಿದೆ. ಆ ಯಾತ್ರೆಗಳಲ್ಲಿ ಸನ್ಯಾಸಿಗಳು ಹೋಗುತ್ತಾರೆ. ಸತ್ಯ ಸತ್ಯವಾಗಿ ಯಾತ್ರೆ ಮಾಡುವವರು ಪವಿತ್ರವಾಗಿರುತ್ತಾರೆ. ನಿಮ್ಮಲ್ಲಿಯೂ ಎಲ್ಲರೂ ಯಾತ್ರೆಯಲ್ಲಿ ಇದ್ದೀರಾ? ನೀವು ಬ್ರಾಹ್ಮಣರಾಗಿದ್ದೀರಾ? ಅಂದ ಮೇಲೆ ಸತ್ಯ ಸತ್ಯವಾದ ಬ್ರಹ್ಮ ಕುಮಾರ ಕುಮಾರಿಯರು ಯಾರು? ಯಾರು ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲವೋ ಅವರೇ ಸತ್ಯ ಸತ್ಯವಾದ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದಾರೆ. ಅವಶ್ಯವಾಗಿ ಪುರುಷಾರ್ಥಿಗಳಾಗಿದ್ದೀರಾ? ಮನಸ್ಸಿನಲ್ಲಿ ಬಲೆ ಸಂಕಲ್ಪ ಬರಬಹುದು. ಮುಖ್ಯವಾದದ್ದು ವಿಕಾರದ ಮಾತಾಗಿದೆ. ನಿರ್ವಿಕಾರಿ ಬ್ರಾಹ್ಮಣರು ತಮ್ಮ ಬಳಿ ಎಷ್ಟು ಮಂದಿ ಇದ್ದಾರೆಂದು ಯಾರಾದರೂ ಪ್ರಶ್ನಿಸಿದರೆ ಅವರಿಗೆ ತಿಳಿಸಿರಿ, ಇದನ್ನು ಕೇಳುವ ಅವಶ್ಯಕತೆ ಇಲ್ಲ. ಈ ಮಾತುಗಳಿಂದ ತಮ್ಮ ಹೊಟ್ಟೆ ತುಂಬುವುದಿಲ್ಲ. ನೀವು ಯಾತ್ರಿಕರಾಗಿರಿ. ಯಾತ್ರೆ ಮಾಡುವವರು ಎಷ್ಟು ಜನ ಇದ್ದಾರೆ ಎಂದು ಕೇಳುವುದರಿಂದ ಯಾವುದೇ ಲಾಭವಿಲ್ಲ. ಬ್ರಾಹ್ಮಣರಂತೂ ಕೆಲವರು ಸತ್ಯವಂತರೂ ಇದ್ದಾರೆ, ಅಸತ್ಯವಂತರೂ ಇದ್ದಾರೆ. ಇಂದು ಸತ್ಯವಾಗಿರುತ್ತಾರೆ, ನಾಳೆ ಸುಳ್ಳಾಗುತ್ತಾರೆ. ವಿಕಾರದಲ್ಲಿ ಹೋದರೆ ಅವರು ಬ್ರಾಹ್ಮಣರು ಅಲ್ಲ ಮತ್ತು ಶೂದ್ರರಾಗಿಯೇ ಉಳಿಯುತ್ತಾರೆ. ಇಂದು ಪ್ರತಿಜ್ಞೆ ಮಾಡುತ್ತಾರೆ, ಮತ್ತೆ ನಾಳೆ ವಿಕಾರಕ್ಕೆ ವಶರಾಗಿ ಅಸುರರಾಗುತ್ತಾರೆ. ಈಗ ಈ ಮಾತುಗಳನ್ನು ಎಲ್ಲಿಯವರೆಗೆ ತಿಳಿಸುವುದು? ಇದರಿಂದ ಹೊಟ್ಟೆ ಅಂತೂ ತುಂಬುವುದಿಲ್ಲ ಅಥವಾ ಮುಖ ಮಧುರವಾಗುವುದಿಲ್ಲ. ಇಲ್ಲಿ ನೀವು ಸತ್ಯವಾದ ತಂದೆಯನ್ನು ತಿಳಿದುಕೊಳ್ಳುತ್ತೀರಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಾ. ಬಾಕಿ ಅನ್ಯ ಮಾತುಗಳಲ್ಲಿ ಏನು ಇಲ್ಲವೆಂದು ಹೇಳಿರಿ. ಇಲ್ಲಿ ತಂದೆಯ ನೆನಪು ಮಾಡುವುದನ್ನು ಕಲಿಸಲಾಗುತ್ತದೆ ಮತ್ತು ಪವಿತ್ರತೆ ಮುಖ್ಯವಾಗಿದೆ. ಯಾರು ಇಂದು ಪವಿತ್ರರಾಗಿ ಮತ್ತೆ ಅಪವಿತ್ರರಾಗುತ್ತಾರೆ ಅವರು ಬ್ರಾಹ್ಮಣರೇ ಅಲ್ಲ. ಆ ಲೆಕ್ಕಾಚಾರವನ್ನು ಎಲ್ಲಿಯವರೆಗೆ ನಿಮಗೆ ಕುಳಿತು ತಿಳಿಸುವುದು? ಈ ರೀತಿ ಮಾಯೆಯ ಬಿರುಗಾಳಿಗಳಲ್ಲಿ ಅನೇಕರು ಬೀಳುತ್ತಾರೆ. ಆದ್ದರಿಂದ
ಬ್ರಾಹ್ಮಣರ ಮಾಲೆಯಾಗಲು ಸಾಧ್ಯವಿಲ್ಲ. ಮೆಸೆಂಜರ್ನ ಮಕ್ಕಳು ಮೆಸೇಜನ್ನು ತಿಳಿಸುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಈ ಯೋಗ ಅಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ಇದೇ ಚಿಂತನೆಯಲ್ಲಿರಬೇಕು. ಬಾಕಿ ಪ್ರಶ್ನೆಗಳನ್ನಂತೂ ಮನುಷ್ಯರು ಬಹಳ ಕೇಳುತ್ತಾರೆ. ಒಂದು ಮಾತನ್ನು ಬಿಟ್ಟು ಮತ್ತಾವುದೇ ಮಾತುಗಳಲ್ಲಿ ಹೋಗುವುದರಿಂದ ಲಾಭ ಏನೂ ಇಲ್ಲ. ಇಲ್ಲಂತೂ ಮೊದಲು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ನಾಸ್ತಿಕರಿಂದ ಆಸ್ತಿಕರು, ಅನಾಥರಿಂದ ಸನಾತರು ಹೇಗಾಗುವುದು ಎಂದು. ಮಾಲೀಕನಿಂದ ಆಸ್ತಿಯನ್ನು ಪಡೆದವು ಇದನ್ನು ಕೇಳಿರಿ. ಉಳಿದಂತೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ವಿಕಾರದ ಮಾತಿನಲ್ಲಿಯೂ ಅನೇಕರು ಫೇಲ್ ಆಗುತ್ತಾರೆ. ಬಹಳ ದಿನಗಳ ನಂತರ ಸ್ತ್ರೀಯರನ್ನು ನೋಡಿದರೆ ಆ ಮಾತೇ ಕೇಳಬೇಡಿ. ಕೆಲವರಿಗೆ ಮದ್ಯಪಾನ ಮಾಡುವ ಅಭ್ಯಾಸವಿರುತ್ತದೆ. ತೀರ್ಥಸ್ಥಾನಗಳಿಗೆ ಹೋದಾಗಲೂ ಮದ್ಯಪಾನ ಅಥವಾ ಯಾರಿಗೆ ಧೂಮಪಾನ ಮಾಡುವ ಅಭ್ಯಾಸವಿರುತ್ತದೆಯೋ ಅವರು ಅದನ್ನು ಬಿಟ್ಟು ಇರಲು ಸಾಧ್ಯವೇ ಆಗುವುದಿಲ್ಲ. ಮುಚ್ಚಿಟ್ಟುಕೊಂಡು ಸೇವಿಸುತ್ತಾರೆ. ಏನು ಮಾಡಲು ಸಾಧ್ಯ? ಬಹಳ ಜನ ಮಕ್ಕಳು ಸತ್ಯವನ್ನೇ ಹೇಳುವುದಿಲ್ಲ, ಮುಚ್ಚಿಡುತ್ತಾರೆ. ತಂದೆ ಮಕ್ಕಳಿಗೆ ಈ ರೀತಿ ಯುಕ್ತಿಯಿಂದ ಉತ್ತರ ಕೊಡಬೇಕೆಂದು ಯುಕ್ತಿಗಳನ್ನು ತಿಳಿಸುತ್ತಾರೆ. ಒಬ್ಬ ತಂದೆಯ ಪರಿಚಯವನ್ನೇ ಕೊಡಬೇಕು. ಇದರಿಂದಲೇ ಮನುಷ್ಯರು ಆಸ್ತಿಕರಾಗುತ್ತಾರೆ. ಎಲ್ಲಿಯವರೆಗೆ ಮೊದಲು ತಂದೆಯನ್ನು ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಯಾವುದೇ ಪ್ರಶ್ನೆಯನ್ನು ಕೇಳುವುದು ಸಹ ವ್ಯರ್ಥವಾಗಿದೆ. ಈ ರೀತಿ ಅನೇಕರು ಬರುತ್ತಾರೆ, ಏನನ್ನು ತಿಳಿದುಕೊಳ್ಳುವುದಿಲ್ಲ, ಕೇವಲ ಕೇಳುತ್ತಿರುತ್ತಾರೆ, ಲಾಭವೇನೂ ಇಲ್ಲ. ಬಾಬಾ, 1,000 2,000 ಜನ ಬಂದರು, ಇಬ್ಬರು ತಿಳಿದುಕೊಳ್ಳಲು ಬರುತ್ತಿದ್ದಾರೆ, ಇಂತಿಂತಹ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಎಂದು ತಂದೆಗೆ ಬರೆಯುತ್ತಾರೆ. ಆದರೆ ನಾನು ತಿಳಿದುಕೊಳ್ಳುತ್ತೇನೆ ಅವರಿಗೆ ಯಾವ ಪರಿಚಯ ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ. ಪೂರ್ಣ ಪರಿಚಯ ಸಿಕ್ಕಿದ್ದರೆ ಇವರು ಸರಿಯಾಗಿ ಹೇಳುತ್ತಾರೆ. ನಾವು ಆತ್ಮರ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ, ಅವರು ನಮಗೆ ಓದಿಸುತ್ತಾರೆ ಎಂಬುದನ್ನು ಅರಿತುಕೊಳ್ಳುತ್ತಿದ್ದರು. ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ. ಯಾರು ಪವಿತ್ರರಾಗಿ ಇರುವುದಿಲ್ಲವೋ ಅವರು ಬ್ರಾಹ್ಮಣರಲ್ಲ, ಶುದ್ರರಾಗಿದ್ದಾರೆ. ಯುದ್ಧದ ಮೈದಾನವಾಗಿದೆ. ವೃಕ್ಷ ವೃದ್ಧಿಯಾಗುತ್ತಾ ಹೋದಂತೆ ಬಿರುಗಾಳಿಗಳು ಸಹ ಬರುತ್ತವೆ, ಬಹಳ ಎಲೆಗಳು ಬೀಳುತ್ತಿರುತ್ತವೆ. ಸತ್ಯ ಬ್ರಾಹ್ಮಣರು ಯಾರು ಎಂಬುದನ್ನು ಕುಳಿತು ಎಣಿಸುವವರು ಯಾರು? ಯಾರು ಎಂದಿಗೂ ಶುದ್ರರಾಗುವುದಿಲ್ಲ, ಸ್ವಲ್ಪವೂ ದೃಷ್ಟಿ ಕೆಡುವುದಿಲ್ಲವೋ ಅವರೇ ಸತ್ಯ ಬ್ರಾಹ್ಮಣರು. ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿ ತಯಾರಾಗುತ್ತದೆ. ಇದು ಉನ್ನತವಾದ ಗುರಿಯಾಗಿದೆ. ಮನಸ್ಸಿನಲ್ಲಿ ಸಂಕಲ್ಪ ಬರುತ್ತದೆ, ಆ ಸ್ಥಿತಿ ಅಂತಿಮದಲ್ಲಿಯೇ ತಯಾರಾಗುತ್ತದೆ. ಈ ಸಮಯದಲ್ಲಿ ಯಾರೊಬ್ಬರಿಗೂ ಸಹ ಆ ಸ್ಥಿತಿ ಬಂದಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಏರಿಳಿತಗಳು ಆಗುತ್ತಿರುತ್ತವೆ. ಮುಖ್ಯವಾಗಿ ಕಣ್ಣುಗಳ ಮಾತಾಗಿದೆ. ನಾವು ಆತ್ಮರಾಗಿದ್ದೇವೆ, ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತೇವೆ. ಇದು ಪಕ್ಕಾ ಅಭ್ಯಾಸವಿರಬೇಕು. ಎಲ್ಲಿಯವರೆಗೆ ರಾವಣನ ರಾಜ್ಯ ಇರುತ್ತದೆಯೋ ಅಲ್ಲಿಯವರೆಗೆ ಯುದ್ಧ ನಡೆಯುತ್ತೆ. ಕೊನೆಯಲ್ಲಿಯೇ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಮುಂದೆ ಹೋದಂತೆ ನಿಮಗೆಲ್ಲ ಅನುಭವವಾಗುತ್ತೆ, ತಿಳ್ಕೊಳ್ತಾ ಹೋಗ್ತೀರಾ. ವೃಕ್ಷ ಬಹಳ ಚಿಕ್ಕದಾಗಿದೆ, ಬಿರುಗಾಳಿಗಳು ಬರುತ್ತವೆ, ಎಲೆಗಳು ಬಿದ್ದು ಹೋಗುತ್ತವೆ, ಯಾರು ಕಚ್ಚಾ ಆಗಿರುತ್ತಾರೆ ಅವರು ಬೀಳುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಜೊತೆ ತಾವು ಕೇಳಿಕೊಳ್ಳಿ, ನನ್ನ ಸ್ಥಿತಿ ಹೇಗಿದೆ. ಬಾಕಿ ಯಾರು ಪ್ರಶ್ನೆ ಮಾಡ್ತಾರೆ ಅವರ ಮಾತುಗಳಲ್ಲಿ ಜಾಸ್ತಿ ಹೋಗಲೇಬೇಡಿ. ಹೇಳಿ ಅವರಿಗೆ, ನಾವು ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ. ಆ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸುಖವನ್ನು ಕೊಡ್ತಾ ಇದ್ದಾರೆ, ಅಥವಾ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ, ಅಲ್ಲಿ ಸುಖವೇ ಸುಖ ಇರುತ್ತೆ. ಎಲ್ಲಿ ಮನುಷ್ಯರಿರ್ತಾರೆ ಅದಕ್ಕೆ ಪ್ರಪಂಚ ಎಂದು ಹೇಳಲಾಗುತ್ತೆ. ನಿರಾಕಾರಿ ಪ್ರಪಂಚದಲ್ಲಿ ಆತ್ಮಗಳೇ ಇರ್ತಾರೆ ಅಲ್ವಾ? ಆತ್ಮ ಬಿಂದು ಹೇಗೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಇದನ್ನು ಮೊದಲು ಹೊಸಬರಿಗೆ ತಿಳಿಸಬಾರದು,
ಮೊಟ್ಟ ಮೊದಲು ತಿಳಿಸಿರಿ, ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ಭಾರತ ಪಾವನವಾಗಿತ್ತು, ಈಗ ಪತಿತವಾಗಿದೆ. ಕಲಿಯುಗದ ನಂತರ ಪುನಃ ಸತ್ಯಯುಗ ಬರುತ್ತದೆ. ಇದನ್ನು ತಾವು ಬೀಕೆಗಳ ಹೊರತು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಇದು ಹೊಸ ರಚನೆಯಾಗಿದೆ. ತಂದೆ ಓದಿಸುತ್ತಿದ್ದಾರೆ. ಈ ತಿಳುವಳಿಕೆ ಬುದ್ಧಿಯಲ್ಲಿ ಇರಲಿ. ಇದೇನು ಕಷ್ಟದ ಮಾತಲ್ಲ, ಆದರೆ ಮಾಯೆ ಮರೆಸುತ್ತದೆ, ವಿಕರ್ಮಗಳನ್ನು ಮಾಡಿಸುತ್ತದೆ. ಅರ್ಧ ಕಲ್ಪದಿಂದ ವಿಕರ್ಮ ಮಾಡುವ ಅಭ್ಯಾಸವಾಗಿದೆ. ಈಗ ಆ ಎಲ್ಲ ಅಸುರಿ ಅಭ್ಯಾಸಗಳನ್ನು ಬಿಡಬೇಕು. ಬ್ರಹ್ಮರವರು ಹೇಳುತ್ತಾರೆ, ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಕರ್ಮಾತೀತ ಸ್ಥಿತಿಯನ್ನು ಹೊಂದುವುದರಲ್ಲಿ ಬಹಳ ಸಮಯ ಹಿಡಿಸುತ್ತದೆ. ಬ್ರಾಹ್ಮಣರೆಂದಿಗೂ ವಿಕಾರದಲ್ಲಿ ಹೋಗಬಾರದು. ಯುದ್ಧದ ಮೈದಾನದಲ್ಲಿ ನಡೆಯುತ್ತಾ ನಡೆಯುತ್ತಾ ಕೆಲವರು ಸೋಲನ್ನು ಅನುಭವಿಸುತ್ತಾರೆ. ಈ ಪ್ರಶ್ನೆಗಳಿಂದ ಯಾವುದೇ ಲಾಭವಿಲ್ಲ. ಮೊದಲು ತಂದೆಯನ್ನು ನೆನಪು ಮಾಡಿರಿ. ನಮಗೆ ಶಿವತಂದೆ ಕಲ್ಪದ ಹಿಂದಿನ ರೀತಿ ಆದೇಶ ನೀಡಿದ್ದಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಂದು. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ತಂದೆ ಒಬ್ಬರೇ ಆಗಿದ್ದಾರೆ. ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ, ಆದರೆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ತಪ್ಪನ್ನು ಸರಿಪಡಿಸುವಂತಹವರು ತಂದೆಯಾಗಿದ್ದಾರೆ. ಆದ್ದರಿಂದಲೇ ಅವರಿಗೆ ಸತ್ಯವೆಂದು ಹೇಳಲಾಗುತ್ತೆ ಅಲ್ವಾ. ಈ ಸಮಯದಲ್ಲಿ ತಾವು ಮಕ್ಕಳೇ ಪೂರ್ತಿ ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ. ಸತ್ಯಯುಗದಲ್ಲಿ ದೈವಿ ರಾಜಧಾನಿ ಇರುತ್ತದೆ, ಮತ್ತೆ ರಾವಣ ರಾಜ್ಯದಲ್ಲಿ ಅಸುರಿ ರಾಜ್ಯವಿದೆ. ಇದು ಪುರುಷೋತ್ತಮ ಸಂಗಮ ಯುಗವನ್ನು ಸ್ಪಷ್ಟ ಮಾಡಿ ತೋರಿಸಬೇಕು. ಅತ್ತ ಕಡೆ ದೇವತೆಗಳು, ಈ ಕಡೆ ಅಸುರರು. ಬಾಕಿ ಅಸುರರು ದೇವತೆಗಳ ಯುದ್ಧವಾಗಲಿಲ್ಲ. ವಾಸ್ತವದಲ್ಲಿ ವಿಕಾರಗಳ ಜೊತೆ ನಿಮ್ಮ ಯುದ್ಧವಾಗುತ್ತದೆ. ಇದಕ್ಕೂ ಯುದ್ಧ ಎಂದು ಹೇಳುವುದಿಲ್ಲ. ಎಲ್ಲದಕ್ಕಿಂತ ದೊಡ್ಡದು ಕಾಮವಿಕಾರವಾಗಿದೆ. ಇದು ಮಹಾಶತ್ರುವಾಗಿದೆ. ಇದರ ಮೇಲೆ ವಿಜಯ ಗಳಿಸುವುದರಿಂದ ನೀವು ಜಗಜ್ಜೀತರಾಗುತ್ತೀರಾ. ಈ ವಿಕಾರಕ್ಕಾಗಿಯೇ ಬಹಳ ಪೆಟ್ಟನ್ನು ತಿನ್ನುತ್ತಾರೆ. ಅನೇಕ ಪ್ರಕಾರದ ವಿಘ್ನಗಳು ಬರುತ್ತವೆ. ಮೂಲ ಮಾತೆ ಆಗಿದೆ ಪವಿತ್ರತೆ. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಬಿರುಗಾಳಿಗಳು ಬರುತ್ತಾ ಬರುತ್ತಾ ನಿಮಗೆ ಜಯವಾಗುತ್ತದೆ, ಮಾಯೆಯೇ ಸುಸ್ತಾಗುತ್ತದೆ. ಮಲ್ಲ ಯುದ್ಧದಲ್ಲಿ ಯಾರು ಶಕ್ತಿಶಾಲಿಯಾಗಿರುತ್ತಾರೆ ಅವರು ಬೇಗ ಹೋರಾಡುತ್ತಾರೆ. ಅವರ ಕರ್ತವ್ಯವೇ ಆಗಿದೆ ಚೆನ್ನಾಗಿ ಒಡೆದಾಡಿ ಜಯ ಗಳಿಸುವುದು. ಶಕ್ತಿಶಾಲಿಗಳ ಹೆಸರು ಪ್ರಖ್ಯಾತವಾಗುತ್ತದೆ, ಬಹುಮಾನ ಸಿಗುತ್ತದೆ. ನಿಮ್ಮದು ಇದು ಗುಪ್ತವಾದ ಮಾತಾಗಿದೆ. ತಾವು ತಿಳಿದುಕೊಂಡಿದ್ದೀರಾ, ನಾವಾತ್ಮರು ಪವಿತ್ರರಾಗಿದ್ದೆವು, ಈಗ ಅಪವಿತ್ರರಾಗಿದ್ದೇವೆ, ಪುನಃ ಪವಿತ್ರರಾಗಬೇಕು. ಇದೇ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು. ಮತ್ತು ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀವು ಈ ಮಾತುಗಳಲ್ಲಿ ಹೋಗಲೇಬಾರದು. ನಿಮ್ಮದು ಆತ್ಮಿಕ ಸೇವೆಯಾಗಿದೆ. ನಾವಾತ್ಮರಲ್ಲಿ ತಂದೆ ಜ್ಞಾನವನ್ನು ತುಂಬಿದ್ದರು, ನಂತರ ಪ್ರಾರಬ್ಧ ಪಡೆದೆವು, ಜ್ಞಾನ ಸಮಾಪ್ತಿಯಾಯಿತು. ಈಗ ಪುನಃ ತಂದೆ ಜ್ಞಾನವನ್ನು ತುಂಬುತ್ತಿದ್ದಾರೆ ಅಂದಾಗ ಇದೇ ನಶೆಯಲ್ಲಿ ಇರಿ. ಇದೇ ನಶೆಯಲ್ಲಿ ಇದ್ದು ತಿಳಿಸಿರಿ, ತಂದೆಯ ಸಂದೇಶ ಕೊಡುತ್ತೇವೆ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಕಲ್ಯಾಣವಾಗುತ್ತದೆ. ನಿಮ್ಮದು ಈ ಆತ್ಮಿಕ ವ್ಯವಹಾರವಾಗಿದೆ. ಮೊಟ್ಟ ಮೊದಲ ಮಾತೆಂದರೆ ತಂದೆಯನ್ನು ಅರಿತುಕೊಳ್ಳುವುದು. ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ. ಅವರು ಪುಸ್ತಕವನ್ನಿಡಿದು ತಿಳಿಸುವುದಿಲ್ಲ. ಅಲ್ಲಿ ಯಾರು ಡಾಕ್ಟರ್ ಆಫ್ ಫಿಲಾಸಫಿ ಇತ್ಯಾದಿ ಆಗುತ್ತಾರೆಯೋ ಅವರು ಪುಸ್ತಕಗಳನ್ನು ಓದುತ್ತಾರೆ. ಭಗವಂತ ಅಂತೂ ಜ್ಞಾನಪೂರ್ಣ ಆಗಿದ್ದಾರೆ. ಅವರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಅವರೇನಾದರೂ ಓದಿದಾರಾ? ಅವರಂತೂ ಎಲ್ಲ ವೇದಶಾಸ್ತ್ರ ಇತ್ಯಾದಿಗಳನ್ನು ತಿಳಿದುಕೊಂಡಿರುತ್ತಾರೆ. ತಂದೆ ತಿಳಿಸುತ್ತಾರೆ, ನನ್ನ ಪಾತ್ರವೇ ನಿಮಗೆ ಜ್ಞಾನ ತಿಳಿಸುವುದಾಗಿದೆ. ಜ್ಞಾನ ಮತ್ತು ಭಕ್ತಿಯ ಅಂತರವನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಇದು ಜ್ಞಾನದ ವಿದ್ಯಾಭ್ಯಾಸವಾಗಿದೆ. ಭಕ್ತಿಗೆ ಜ್ಞಾನ ಎಂದು ಹೇಳಲಾಗುವುದಿಲ್ಲ.
ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ವಿಶ್ವದ ಇತಿಹಾಸ ಅವಶ್ಯವಾಗಿ ಪುನರಾವರ್ತನೆಯಾಗುತ್ತದೆ. ಹಳೆಯ ಪ್ರಪಂಚದ ನಂತರ ಹೊಸ ಪ್ರಪಂಚ ಅವಶ್ಯವಾಗಿ ಬರಲಿದೆ. ತಾವು ಮಕ್ಕಳು ತಿಳಿದಿದ್ದೀರ, ತಂದೆ ನಮಗೆ ಪುನಃ ಓದಿಸುತ್ತಿದ್ದಾರೆ, ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಇದರ ಮೇಲೆ ಒತ್ತು ಕೊಟ್ಟು ಹೇಳುತ್ತಾರೆ, ಏಕೆಂದರೆ ತಂದೆಗೆ ಗೊತ್ತಿದೆ ಅನೇಕ ಒಳ್ಳೊಳ್ಳೆಯ ಹೆಸರುವಾಸಿ ಮಕ್ಕಳು ಸಹ ಈ ನೆನಪಿನ ಯಾತ್ರೆಯಲ್ಲಿ ಬಹಳ ದುರ್ಬಲರಾಗಿದ್ದಾರೆ. ಮತ್ತು ಯಾರು ಹೆಸರುವಾಸಿ ಇಲ್ಲವೋ, ಬಂಧನದಲ್ಲಿದ್ದಾರೆಯೋ, ಬಡವರಾಗಿದ್ದಾರೆಯೋ, ಅವರು ಬಹಳ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿರುತ್ತಾರೆ. ಪ್ರತಿಯೊಬ್ಬರು ತಮ್ಮ ಮನಸ್ಸಿನಿಂದ ಕೇಳಿಕೊಳ್ಳಿ, ನಾನು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ? ತಂದೆ ತಿಳಿಸುತ್ತಾರೆ, ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ನನ್ನನ್ನು ನೆನಪು ಮಾಡಿರಿ, ಆಂತರಿಕವಾಗಿ ಬಹಳ ಹರ್ಷಿತವಾಗಿರಿ. ಭಗವಂತ ಓದಿಸುತ್ತಾರೆಂದ ಮೇಲೆ ಎಷ್ಟು ಖುಷಿ ಇರಬೇಕು. ತಂದೆ ತಿಳಿಸುತ್ತಾರೆ, ನೀವು ಪವಿತ್ರ ಆತ್ಮರಾಗಿದ್ದೀರಾ, ನಂತರ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತಾ ಪತಿತರಾಗಿದ್ದೀರಾ, ಈಗ ಮತ್ತೆ ಪವಿತ್ರರಾಗಬೇಕು, ಮತ್ತೆ ಅದೇ ದೈವಿ ಪಾತ್ರವನ್ನು ಅಭಿನಯಿಸಬೇಕು. ನೀವು ದೈವಿ ಧರ್ಮದವರು ಅಲ್ವಾ? ನೀವೇ 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೀರಾ. ಎಲ್ಲ ಸೂರ್ಯವಂಶೀಯರು 84 ಜನ್ಮಗಳನ್ನು ಪಡೆದುಕೊಳ್ಳುವುದಿಲ್ಲ, ಕೊನೆಯಲ್ಲಿ ಬರುತ್ತಾರೆ. ಎಲ್ಲರೂ ಒಮ್ಮೆಲೆ ಬರುವುದಿಲ್ಲ. ಮುಂಜಾನೆ ಎದ್ದು ಬುದ್ಧಿಯಿಂದ ಕೆಲಸ ತೆಗೆದುಕೊಂಡರೆ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಮಕ್ಕಳೇ, ವಿಚಾರ ಸಾಗರ ಮಂಥನ ಮಾಡಬೇಕು, ಶಿವತಂದೆಯಂತೂ ಮಾಡುವುದಿಲ್ಲ. ತಂದೆ ತಿಳಿಸುತ್ತಾರೆ, ಡ್ರಾಮಾನುಸಾರ ಏನೆಲ್ಲ ತಿಳಿಸಲಾಗುತ್ತಿದೆಯೋ ಅದೇ ರೀತಿ ತಿಳಿದುಕೊಳ್ಳಿ. ಕಲ್ಪದ ಹಿಂದೆ ಏನೆಲ್ಲ ತಿಳಿಸಲಾಗಿತ್ತೋ ಅದನ್ನೇ ತಿಳಿಸುವೆನು. ನೀವು ಮಕ್ಕಳು ಮಂಥನ ಮಾಡುತ್ತೀರಿ, ನೀವೇ ತಿಳಿಸಬೇಕು, ಜ್ಞಾನ ಕೊಡಬೇಕು ಅನೇಕರಿಗೆ. ಈ ಬ್ರಹ್ಮ ತಂದೆಯು ಮಂಥನ ಮಾಡುತ್ತಾರೆ, ಬ್ರಹ್ಮ ಕುಮಾರ ಕುಮಾರಿಯರು ಮಂಥನ ಮಾಡಬೇಕು. ಶಿವತಂದೆ ಅಲ್ಲ, ಮೂಲ ಮಾತಾಗಿದೆ, ಯಾರ ಜೊತೆಯೂ ಜಾಸ್ತಿ ಮಾತನಾಡಬಾರದು. ಶಾಸ್ತ್ರವಾದಿಗಳು ಪರಸ್ಪರ ಬಹಳ ವಾದ ವಿವಾದ ಮಾಡುತ್ತಾರೆ, ಆದರೆ ನೀವು ವಾದ ವಿವಾದ ಮಾಡಬಾರದು. ಕೇವಲ ಸಂದೇಶ ಕೊಡಬೇಕು. ಮೊಟ್ಟ ಮೊದಲು ಮುಖ್ಯವಾಗಿ ಒಂದು ಮಾತನ್ನು ತಿಳಿಸಿರಿ, ಮತ್ತೆ ಬರೆಸಿಕೊಳ್ಳಿ, ಮೊಟ್ಟ ಮೊದಲು ಈ ಪಾಠವನ್ನು ಹೇಳಿ, ಇದನ್ನು ಯಾರು ತಿಳಿಸುತ್ತಾರೆ ಎಂಬುದನ್ನು. ಈ ಮಾತನ್ನು ನೀವು ಕೊನೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಾ, ಆದ್ದರಿಂದ ಸಂಶಯ ಬರುತ್ತದೆ. ನಿಶ್ಚಯ ಬುದ್ಧಿ ಉಳ್ಳವರಲ್ಲದ ಕಾರಣದಿಂದಾಗಿ ತಿಳಿದುಕೊಳ್ಳುವುದಿಲ್ಲ. ಕೇವಲ ಇದು ಸರಿ ಎಂದು ಹೇಳುತ್ತಾರೆ. ಮೊಟ್ಟ ಮೊದಲು ಮುಖ್ಯವಾದ ಮಾತೇ ಇದಾಗಿದೆ, ರಚಯಿತ ತಂದೆಯನ್ನು ತಿಳಿದುಕೊಳ್ಳಿ, ನಂತರ ರಚನೆಯ ರಹಸ್ಯವನ್ನು ತಿಳಿದುಕೊಳ್ಳಿ. ಮುಖ್ಯ ಮಾತು ಗೀತೆಯ ಭಗವಂತ ಯಾರು, ಇದರಲ್ಲಿಯೇ ನಿಮ್ಮ ವಿಜಯವಾಗಬೇಕು. ಮೊಟ್ಟ ಮೊದಲು ಯಾವ ಧರ್ಮ ಸ್ಥಾಪನೆಯಾಯಿತು? ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಯಾರು ಮಾಡುತ್ತಾರೆ? ತಂದೆಯೇ ಆತ್ಮರಿಗೆ ಹೊಸ ಜ್ಞಾನವನ್ನು ತಿಳಿಸುತ್ತಾರೆ, ಇದರಿಂದ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತದೆ. ನಿಮಗೆ ತಂದೆ ಮತ್ತು ರಚನೆಯ ಪರಿಚಯ ಸಿಕ್ಕುತ್ತಿದೆ. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಪಕ್ಕ ಮಾಡಿಸಿ ನಂತರ ಆಸ್ತಿ ಇದ್ದೇ ಇದೆ. ತಂದೆಯಿಂದಲೇ ಆಸ್ತಿ ಸಿಗುತ್ತದೆ. ತಂದೆಯನ್ನು ಅರಿತುಕೊಂಡರೆ ಆಸ್ತಿಗೆ ಹಕ್ಕುದಾರರಾಗುತ್ತಾರೆ. ಮಗು ಜನ್ಮ ಪಡೆದರೆ ತಂದೆ ತಾಯಿಯನ್ನು ನೋಡಿದ ಕೂಡಲೇ ಪಕ್ಕ ಆಗುತ್ತದೆ. ತಂದೆ ತಾಯಿಯ ವಿನಃ ಯಾರ ಬಳಿಯೋ ಹೋಗುವುದಿಲ್ಲ. ತಾಯಿಯಿಂದ ಹಾಲು ಸಿಗತ್ತೆ, ಇಲ್ಲಿಯೂ ಸಹ ಜ್ಞಾನದ ಹಾಲು ಸಿಗತ್ತೆ ಪರಮಾತ್ಮನಿಂದ. ಇವರು ಮಾತಾ ಪಿತಾ ಆಗಿದ್ದಾರೆ ಅಲ್ವಾ? ಬಹಳ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರೆ. ಈ ಮಾತುಗಳನ್ನು ತಕ್ಷಣ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು.
ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು ಎಂದಿಗೂ ಶುದ್ರರು ಪತಿತರಾಗುವ ಸಂಕಲ್ಪ ಮನಸ್ಸಿನಲ್ಲಿಯೂ ಬರಬಾರದು ಸ್ವಲ್ಪವೂ ಸಹ ದೃಷ್ಟಿ ಕೆಡಬಾರದು ಇಂತಹ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟ್ ತಂದೆ ಏನೆಲ್ಲ ಓದಿಸುತ್ತಾರೆಯೋ ಆ ತಿಳುವಳಿಕೆಯನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ವಿಕರ್ಮ ಮಾಡುವ ಯಾವ ಅಸುರಿ ಅಭ್ಯಾಸಗಳಿವೆಯೋ ಅವನ್ನು ಬಿಡಬೇಕು ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಸಂಪೂರ್ಣ ಪವಿತ್ರತೆಯ ಉನ್ನತ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ವರದಾನ ಪ್ರವೃತ್ತಿಯಲ್ಲಿರುತ್ತಾ ಪರವೃತ್ತಿಯಲ್ಲಿ ಇರುವಂತಹ ನಿರಂತರ ಯೋಗಿ ಭವ ವಿಶ್ಲೇಷಣೆ ನಿರಂತರ ಯೋಗಿಯಾಗುವ ಸಹಜ ಸಾಧನವಾಗಿದೆ ಪ್ರವೃತ್ತಿಯಲ್ಲಿರುತ್ತಾ ಪರವೃತ್ತಿಯಲ್ಲಿ ಇರುವುದು ಪರವೃತ್ತಿ ಅಂದರೆ ಅರ್ಥ ಆತ್ಮಿಕ ರೂಪ ಯಾರು ಆತ್ಮಿಕ ರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಅವರು ಸದಾ ಭಿನ್ನ ಮತ್ತು ತಂದೆಗೆ ಪ್ರಿಯರಾಗಿರುತ್ತಾರೆ ಏನೇ ಮಾಡಲಿ ಆದರೆ ಇದೇ ಅನುಭೂತಿ ಮಾಡುತ್ತಾರೆ ಹೇಗೆ ಕೆಲಸ ಮಾಡುತ್ತಿಲ್ಲ ಆಟ ಆಡುತ್ತಿದ್ದೇವೆ ಎಂಬಂತೆ ಆದ್ದರಿಂದ ಪ್ರವೃತ್ತಿಯಲ್ಲಿ ಇರುತ್ತಾ ಆತ್ಮಿಕ ರೂಪದಲ್ಲಿ ಇರುವುದರಿಂದ ಎಲ್ಲವೂ ಆಟದ ರೀತಿ ಸಹಜವಾಗಿ ಅನುಭವವಾಗುತ್ತದೆ ಬಂಧನ ಎನಿಸುವುದಿಲ್ಲ ಕೇವಲ ಸ್ನೇಹ ಮತ್ತು ಸಹಯೋಗದ ಜೊತೆಯಲ್ಲಿ ಶಕ್ತಿಯ ಅಡಿಷನ್ ಮಾಡಿರಿ ಆಗ ಐ ಜಂಪ್ ಮಾಡಬಹುದು ಸ್ಲೋಗನ್ ಬುದ್ಧಿಯ ಸೂಕ್ಷ್ಮತೆ ಅಥವಾ ಆತ್ಮನ ಹಗುರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಒಳ್ಳೆಯದು ಓಂ ಶಾಂತಿ